ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಮನೆಯಲ್ಲಿ ಸದಾ ತಮಾಷೆ ಗದ್ದಲ ಗಲಾಟೆಯಿಂದ ಸುದ್ದಿಯಾಗಿದ್ದ ಸ್ಪರ್ಧಿ ಆಂಡಿ ಇದು ಇತರ ಕೆಲ ಸ್ಪರ್ಧಿಗಳಿಗೆ ಕಿರಿಕಿರಿ ಉಂಟು ಮಾಡ್ತಾ ಇತ್ತು ಅವರಲ್ಲಿ ಹೆಚ್ಚಾಗಿ ಕವಿತಾ ಅವರಿಗೆ ಆಂಡಿಯಿಂದ ತುಂಬಾನೇ ಕಿರಿಕಿರಿ ಆಗ್ತಾ ಇತ್ತು ಹಾಗಾಗಿ ಆ ಮನೆಯಲ್ಲಿರುವಾಗಲೇ ಆ್ಯಂಡಿ ಮೇಲೆ ಕಂಪ್ಲೇಂಟ್ ಕೊಡುವುದಾಗಿ ಸಜ್ಜಾಗಿ ಕೂತಿದ್ರು ಗೌಡ ಇನ್ನು ಆ ಮನೆಯಿಂದ ಆಚೆ ಬಂದ ನಂತರವೂ ಆಂಡಿಯಿಂದ ತೊಂದರೆಯಾಗ್ತಿದೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಅಂತ ಮಹಿಳಾ ಆಯೋಗದ ಮುಂದೆ ಹೋಗಿದ್ರು ನಿಮಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಆಂಡಿ ಮೇಲೆ ಈ ಆರೋಪ ಮಾಡಿರೋದಕ್ಕೆ ಬಿಗ್ ಬಾಸ್ನ ಮತ್ತೊಬ್ಬ ಸ್ಪರ್ಧಿ ಮುರಳಿ ಸಪೋರ್ಟ್ ಆಗಿ ನಿಂತಿದ್ರು ಇದೀಗ ಆಂಡಿ ಬೆನ್ನಿಗೆ ನಿಂತಿದ್ದಾರೆ ಬಿಗ್ ಬಾಸ್ನ ಹಲವಾರು ಸ್ಪರ್ಧಿಗಳು ಅವರು ಯಾರಂತ ಹೇಳ್ತೀವಿ ಮುಂದೆ ನೋಡಿ ಕವಿತಾ ಮಾಡಿರುವ ಈ ಆರೋಪಕ್ಕೆ ಹಲವಾರು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕವಿತಾ ಪರ ನಿಂತರೆ ಇನ್ನೂ ತುಂಬಾ ಜನರು ಆಂಡಿ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರಂತೂ ಕವಿತಾ ಮಾಡಿರೋದು ಪಬ್ಲಿಸಿಟಿ ಗಿಮಿಕ್ ಅಂತ ಖಾರವಾಗಿಯೇ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಕವಿತಾ ಪರ ಅಭಿಮಾನಿಗಳು ಆ್ಯಂಡಿಯನ್ನ ಜೈಲಿಗೆ ಕಳಿಸಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ ಇನ್ನು ಮುರಳಿಯವರು ಹೇಳೋ ಪ್ರಕಾರ ಆಂಡಿ ಕೆಟ್ಟ ಪದ ಬಳಕೆ ಮಾಡೋ ವ್ಯಕ್ತಿ ಅಲ್ವೇ ಅಲ್ಲ ಅದು ಕೂಡ ಆ ಮನೆಯಿಂದ ಆಚೆ ಬಂದ ಮೇಲೆ ಈ ರೀತಿ ಮಾತಾಡೋದಕ್ಕೆ ಚಾನ್ಸೇ ಇರಲ್ಲ ಅವನು ತುಂಬಾ ಬುದ್ಧಿವಂತ ಆ್ಯಂಡಿ ತುಂಬಾ ಒಳ್ಳೆಯವನು ಇದು ನನಗೆ ಪರ್ಸನಲ್ ಆಗಿ ಗೊತ್ತಿರೋ ವಿಚಾರ ಅಂದಿದ್ರು ಆದರೆ ಇದೀಗ ಆಂಡಿ ಬೆನ್ನಿಗೆ ಬಿಗ್ ಬಾಸ್ನ ಸ್ಪರ್ಧಿಗಳಾದ ಜಿಮ್ ರವಿ ಸೋನು ಪಾಟೀಲ್ ಕೂಡ ನಿಂತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ